ಭಾರತ ಚೀನಾ ನಡುವೆ ಯುದ್ಧ ಮುಗಿದ ಮೇಲೆ 1963ರಲ್ಲಿ ಭಾರತದ ಗಡಿಯೊಳಗೆ ಕಾಲಿಟ್ಟಿದ್ದ ವಾಂಗ್ ಕಿ ಎಂಬ ಚೀನಾ ಸೇನೆಯ ಮಾಜಿ ಸರ್ವೆಯರ್ ಒಬ್ಬರನ್ನು ಬಂಧಿಸಲಾಗಿತ್ತು. ಮಧ್ಯ ಭಾರತದ ಪಟ್ಟಣವೊಂದರಲ್ಲಿ ಸುಮಾರು 5 ದಶಕಗಳಷ್ಟು ಕಾಲ ನೆಲೆಸಿದ್ದ ವಾಂಗ್ಗೆ 2017ರಲ್ಲಿ ಚೀನಾಗೆ ಹೋಗಲು ಅನುಮತಿ ನೀಡಲಾಯಿತು. ತಮ್ಮ ಕುಟುಂಬದೊಂದಿಗೆ ಅವರ ಪುನರ್ಮಿಲನವನ್ನು ಕಂಡು ವಿಶ್ವವೇ ಭಾವುಕವಾಗಿತ್ತು. ಆದರೆ ಬಳಿಕದ 30 ತಿಂಗಳುಗಳಲ್ಲಿ ಅವರಿಗೀಗ ಹೊಸ ಸಮಸ್ಯೆಯೊಂದು ಎದುರಾಗಿದೆ. ಭಾರತಕ್ಕೆ ಮರಳಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿರುವ ತಮ್ಮ ಕುಟುಂಬದ ಭೇಟಿಗಾಗಿ ಕಳೆದ 4 ತಿಂಗಳಿನಿಂದ ವೀಸಾಕ್ಕಾಗಿ ಹೋರಾಡುತ್ತಿದ್ದಾರೆ. ಶಾಂಕ್ಷಿ ಎಂಬಲ್ಲಿನ ರೈತ ಕುಟುಂಬದಲ್ಲಿ ಹುಟ್ಟಿದ ವಾಂಗ್ಗೆ 4 ಸಹೋದರರು ಮತ್ತು 2 ಸಹೋದರಿಯರು. ಸರ್ವೆ ಮಾಡುವುದನ್ನು ಕಲಿತ ವಾಂಗ್ 1960ರಲ್ಲಿ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಸೇರಿದರು. ಒಂದು ದಿನ ಕ್ಯಾಂಪ್ನಿಂದ ಹೊರಟಿದ್ದ ಅವರು ವಾಪಸ್ಸಾಗುವಾಗ ದಾರಿ ತಪ್ಪಿದರು. ಆ ವೇಳೆ ದಾರಿಯಲ್ಲಿ ಸಿಕ್ಕ ರೆಡ್ ಕ್ರಾಸ್ ಸಿಬ್ಬಂದಿ ಬಳಿ ನೆರವು ಕೇಳಿದಾಗ ಅವರು ವಾಂಗ್ರನ್ನು ಭಾರತೀಯ ಸೇನೆಗೆ ಹಸ್ತಾಂತರಿಸಿದ್ದರು. ಬಂಧನಕ್ಕೊಳಗಾದ ವಾಂಗ್ 7 ವರ್ಷಗಳ ಕಾಲ ದೇಶದ ವಿವಿಧ ಜೈಲುಗಳಲ್ಲಿ ದಿನ ಕಳೆದರು. ಕೊನೆಗೂ 1969ರಲ್ಲಿ ನ್ಯಾಯಾಲಯವು ಅವರನ್ನು ಬಿಡುಗಡೆ ಮಾಡಿತು. ಪೊಲೀಸರು ಅವರನ್ನು ಮಧ್ಯಪ್ರದೇಶದ ತಿರೋಡಿ ಎಂಬ ಹಳ್ಳಿಯಲ್ಲಿ ಬಿಟ್ಟುಬಿಟ್ಟರು. ಬಳಿಕ ಅಲ್ಲೇ ನೆಲೆಯೂರಿದ ವಾಂಗ್ ಸ್ಥಳೀಯ ಯುವತಿಯನ್ನು ಮದುವೆಯಾದರು. ಕಡು ಬಡತನದಲ್ಲೇ ಜೀವನ ಸಾಗಿಸಿದರು. ವಾಂಗ್ ಯುದ್ಧ ಕೈದಿ ಹೌದೋ ಅಲ್ಲವೋ ಎಂಬ ಬಗ್ಗೆ ಸ್ಪಷ್ಟತೆ ಇಲ್ಲ. ಹಾಗಾಗಿ ಅವರಿಗೆ ಯಾವುದೇ ಭಾರತೀಯ ಗುರುತು ಪತ್ರವಾಗಲಿ ಪೌರತ್ವವಾಗಲಿ ಸಿಗಲಿಲ್ಲ. ಚೀನಾಗೆ ಮರಳುವ ಅನುಮತಿಯೂ ಸಿಗಲಿಲ್ಲ. 2017ರಲ್ಲಿ ಅನುಮತಿ ಸಿಕ್ಕ ಬಳಿಕ ಚೀನಾದಲ್ಲಿರುವ ಕುಟುಂಬವನ್ನು ಭೇಟಿಯಾದರು. 1 ವರ್ಷ ಅವಧಿಯ ಮಲ್ಟಿಪಲ್ ಎಂಟ್ರಿ ವೀಸಾ ಸಿಕ್ಕ ಹಿನ್ನೆಲೆಯಲ್ಲಿ ಭಾರತಕ್ಕೆ ಬಂದು ಮಡದಿ ಮಕ್ಕಳು ಮತ್ತು ಮೊಮ್ಮಕ್ಕಳನ್ನು ಭೇಟಿಯಾಗುತ್ತಿದ್ದರು. ಆದರೆ ಈಗ ಭಾರತಕ್ಕೆ ಮರಳದಂತೆ ಅವರನ್ನು ತಡೆಯಲಾಗಿದೆ. March 2019ರಲ್ಲಿ ವೀಸಾ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ರಿನ್ಯೂ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಇನ್ನೂ ಯಶಸ್ವಿಯಾಗಿಲ್ಲ. ಯಾಕೆ ಹೀಗೆ ಮಾಡಲಾಗುತ್ತಿದೆ? ಜೀವನದುದ್ದಕ್ಕೂ ಹೋರಾಟ ಮಾಡುತ್ತಲೇ ಬಂದಿದ್ದೇನೆ, ಇನ್ನಷ್ಟಂತ ಹೋರಾಡಲಿ ಎಂದು ವಾಂಗ್ ಅಸಹಾಯಕರಾಗಿ ಕೇಳುತ್ತಿದ್ದಾರೆ.